ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಹಾಂ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಡುವಂತಹ ರೆಸಿಪಿ ಇದು, ಆನಿಯನ್ ಪಕೋಡ. ಆನಿಯನ್ ಪಕೋಡನ ನಾವು ಮನೆಯಲ್ಲಿ ಹೇಗೆ ಸಿಂಪಲ್ಲಾಗಿ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಬರುತ್ತೆ ಆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಮತ್ತು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೂ ನಿಮ್ಮ ಫೇಸ್ಬುಕ್ಕಲ್ಲಿ ಮತ್ತು ವಾಟ್ಸಪ್ ಗ್ರೂಪಲ್ಲಿ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಆಗ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನಾವು ಆನಿಯನ್ ಪಕೋಡ ಮಾಡೋದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕೋ ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ 4 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಓಕೆ, ನೆಕ್ಸ್ಟು 2 ಟೇಬಲ್ ಸ್ಪೂನ್ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ರೈಸ್ ಫ್ಲೋರ್ ಹಾಕಿದ್ರೇ ಸ್ವಲ್ಪ ಟೇಸ್ಟಾಗಿ ಗರಂ ಆಗಿ ಬರುತ್ತೆ. ಸೊ ಅದಕ್ಕೆ ಓಕೆ. ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಬೇಕು ಅಂದರೆ ಹಾಕ್ಬೋದು ನೀವು, ಬೇಡ ಅಂದರೆ ಕ್ವಿಟ್ ಮಾಡಿ. ಹಾಗೆ ಜೀರಿಗೆ 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ನಾನು. ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು, ಮತ್ತು ನಾನು 1 ಸ್ಪೂನು ಅಚ್ಚಕರದ ಪುಡಿ ತೊಗೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿನ ಸಿಪ್ಪೆ ಸಮೇತನೇ ನಾನು ಸ್ವಲ್ಪ ಚಚ್ಚಿ ಹಾಗೆ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವು. ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಖಂಡಿತ ಆನಿಯನ್ ಪಕೋಡ ಆಗೋಲ್ಲ. ಸೊ ಆನಿಯನ್ ಬೇಕು ಆನಿಯನ್ ಪಕೋಡ ಮಾಡೋದಕ್ಕೆ. ಅದಕ್ಕೆ ನಾನು ಈಗ ಇದರಲ್ಲಿ 4-5 ದೊಡ್ಡ ದೊಡ್ಡ ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಬಾರ್ದು ಆನಿಯನ್ ಪಕೋಡಾಗೆ. ಸೊ ನಾನು ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಾವು ಮಕ್ಕಳಿಗೆಲ್ಲ ಈ ಥರದ ರೆಸಿಪಿನ ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತವೆ. ಮತ್ತು ಬೇರೆ ಆಚೆ ಈಗ ಬೇಕ್ರಿಲಾಗಲಿ ಡಾಬಾಗಲಿ ಆ ಥರ ತಿಂಡಿಗಳನ್ನು ಅವರು ಕೇಳೋದೇ ಇಲ್ಲ. ನಾವು ಈ ಥರದ ಮನೆಯಲ್ಲೇ ಮಕ್ಕಳಿಗೆ ಒಂದು ವೀಕ್ಲಿ 2 ಡೇಸ್ ಆರ್ 3 ಡೇಸ್ ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಫ್ರೆಂಡ್ಸ್. ಸೊ ಮನೆಯಲ್ಲಿ ಆದಷ್ಟು ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಆಗಲಿ ಮನೇಲಿ ಮಾಡಿಕೊಡಿ ಈ ಥರದ್ದು. ಆಗ ಆರೋಗ್ಯ ನಮ್ಮ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ. ನಾವು ಆದಷ್ಟು ಮನೆ ಊಟ ತಿಂಡಿಗಳನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರ್ತೀವಿ. ಸೊ ಅದಕ್ಕೋಸ್ಕರ ಓಕೆ ನೋಡಿ, ಈಗ ನಾನು ಒಂದು ಬೌಲಿಗೆ ಈರುಳ್ಳಿ ಪೂರ್ತಿ ಹಾಕ್ಕೊಂಡಿದ್ದೀನಿ. ಅದನ್ನು ಪೂರ್ತಿ ಈಗ ನಾವು ಈರುಳ್ಳಿ ಕಟ್ ಮಾಡ್ಕೊಂಡಾಗ ಹಾಗೆ ಪೀಸ್ ಥರನೇ ಬಂದಿರುತ್ತಲ್ವ. ಸೊ ಈ ಥರ ಲೇಯರಾಗಿ ಪೂರ್ತಿ ಒಂದೊಂದೇ ಬಿಡಿಯಾಗಿ ಆಗಬೇಕು. ಸೊ ಅದಕ್ಕೋಸ್ಕರ ನೋಡಿ, ನಾನು ಈರುಳ್ಳಿ ನೀರು ಬಿಟ್ಕೊಳ್ಳೋ ಹಾಗೆ ಅದನ್ನು ಪೂರ್ತಿ ಅದನ್ನು ಕೈಯಿಂದನೇ ಹೀಗೆ ಕಿವುಚಿದ್ದೀನಿ. ನೋಡ್ತಿದ್ದೀರಲ್ಲ, ಇವಾಗ ಇದು ಈರುಳ್ಳಿ ಕರೆಕ್ಟಾಗಿ ಆಗಿದೆ, ಪೂರ್ತಿ ಬಿಡಿಬಿಡಿಯಾಗಿ ಆಗಿದೆ. ಸೊ ಇದಕ್ಕೆ ನಾವೀಗ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕ್ಕೊಳ್ಳೋಣ. ನಾನು ಫಸ್ಟಿಗೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅಲ್ಲ, ಸೊ ಕಡಲೆ ಹಿಟ್ಟನ್ನ ಹಾಕುತ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನ ನಾವು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಬೇಕು. ಸೊ ನೋಡಿ, ಇವಾಗ ಹಾಕಿದ್ದೀನಿ ಪೂರ್ತಿ ನಾನು, ಏಕೆಂದರೆ ಅದರಲ್ಲಿ ಗಂಟುಗಂಟು ಥರ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ಓಕೆ, ನಾನು ಇವಾಗ ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ ನೋಡಿ. ಈಗ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ, ಮತ್ತು ಇದಕ್ಕೆ ಉಪ್ಪು, ಎಷ್ಟು ರುಚಿಗೆ ಬೇಕೋ ಅಷ್ಟು ಸ್ವಲ್ಪ ಉಪ್ಪನ್ನ ನೀವು ಹಾಕ್ಕೊಳ್ಳಿ. ಹಾಗೆ ಜೀರಿಗೆ ತೊಗೊಂಡಿದ್ನಲ್ಲ, ಸೊ ಜೀರಿಗೆನ ಹಾಕ್ತಾ ಇದ್ದೀನಿ. ಇದರಲ್ಲಿ 1 ಸ್ಪೂನ್ ಜೀರಿಗೆ ಹಾಕಿದ್ದೀನಿ ನಾನು. ಜೀರಿಗೆ ಹಾಕಿದ್ರೇ ಸ್ವಲ್ಪ ಟೇಸ್ಟಾಗಿ ಬರುತ್ತೆ. ಓಕೆ, ಅಚ್ಚಕರದ ಪುಡಿನ ಮನೇಲೇ ಮಾಡಿರೋವಂತಹ ಅಚ್ಚಕರದ ಪುಡಿ ಇದು. ಸೊ ಇದನ್ನು 1 ಸ್ಪೂನ್ ಆಗುವಷ್ಟು ನಾನು ಹಾಕ್ಕೊಂಡಿದ್ದೀನಿ. ಓಕೆ, ಈಗ ಬೆಳ್ಳುಳ್ಳಿನ ನಾವು ಚಚ್ಚಿ ಇಟ್ಕೊಂಡಿದ್ವಲ್ಲ, ಸೊ ಬೆಳ್ಳುಳ್ಳಿ ನಾನು 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೆ. ಸೊ ಇವಾಗ ಇದನ್ನು ಒಳ್ಳೆ ಮಿಕ್ಸ್ ಮಾಡೋಣ. ಈಗ ನೀರು ಹಾಕಬಾರ್ದು, ಹಾಗೆ ಮಿಕ್ಸ್ ಮಾಡಬೇಕು. ನಾವೆಷ್ಟು ನೀಟಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ನೀಟಾಗಿ ಪಕೋಡ ಬರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ಮಿಕ್ಸ್ ಮಾಡಿ, ನೀರು ಹಾಕಬೇಡಿ, ಏನು ಹಾಕಬೇಡಿ ಫಸ್ಟು. ಓಕೆ, ಈ ಥರ ಮಿಕ್ಸ್ ಮಾಡಬೇಕು. ಅದು ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವೋ ಅದೆಲ್ಲ ಎಲ್ಲ ಕಡೆಯೂ ಫುಲ್ ಕವರ್ ಆಗಬೇಕು. ಸೊ ಹಾಗೆ ಒಂದೇ ಕಡೆ ಉಳಿಯೋ ಹಾಗೆ ಮಾಡಬಾರ್ದು ಅದಕ್ಕೆ. ಮತ್ತು ಈಗ ನಾವು ಇದಕ್ಕೆ ಕರಿಬೇವು ಇತ್ತಲ್ಲ, ಸೊ ಕರಿಬೇವನ್ನ ನಾನು ತೊಳೆದು ಇಟ್ಕೊಂಡಿದ್ದೆ. ನಾವು ಫ್ರಿಡ್ಜಲ್ಲೇ ಏನೇ ವಸ್ತುಗಳನ್ನ ಇಟ್ಕೊಂಡಿದ್ರು ನಾವು ಯೂಸ್ ಮಾಡಬೇಕಾದ್ರೆ ಅದನ್ನು ತೊಳೆದು ಯೂಸ್ ಮಾಡೋದು ತುಂಬ ಒಳ್ಳೆಯದು. ಸೊಪ್ಪು ತರಕಾರಿ ಆಗಲಿ ಬೇರೆ ಏನೇ ಆಗಲಿ ಹಾಗೆ ಫ್ರೆಶ್ ಆಗಿರುತ್ತೆ ಫ್ರಿಡ್ಜಲ್ಲಿ ಅಂತ ಹೇಳಿ ಹಾಗೆ ಯೂಸ್ ಮಾಡಬಾರ್ದು.
ಓಕೆ. ಇದಕ್ಕೆ ಈಗ ನಾವು ಇದನ್ನು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಈಗ ಇದಕ್ಕೆ ನಾನು ಕಾದಿರುವಂಥ ಎಣ್ಣೆನ ಒಂದು ಸ್ಪೂನ್ ಆಗುವಷ್ಟು ಸ್ವಲ್ಪ ಕಾಯಿಸಿ ಎಣ್ಣೆನ ಹಾಕ್ಕೊಳ್ಳಿ, ಯಾಕೆಂದರೆ ಅದೇ ತುಂಬ ಮೇಯ್ನಾಗಿ ಬೇಕಾಗಿರುವಂಥದ್ದು. ನೀವು ಕಾಯಿಸಿ ಎಣ್ಣೆ ಹಾಕ್ಕೊಂಡ್ರೇ ಇದು ಪಕೋಡ ತುಂಬ ಚೆನ್ನಾಗಿ ಬರೋದು, ಇಲ್ಲ ಅಂದರೆ ಚೆನ್ನಾಗಿ ಬರೋಲ್ಲ, ಅದು ಒಂಥರ ಗಟ್ಟಿ ಗಟ್ಟಿಯಾಗಿ ಒಂಥರ ಆಗಿಬಿಡುತ್ತೆ. ಸೊ ಈ ಥರ ನೋಡಿ, ಮತ್ತು ಎಣ್ಣೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ, ನೀರು ಹಾಕಿಲ್ಲ ನಾನು. ಓಕೆ, ಇವಾಗ ನೋಡಿ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕಾದ್ರೂ ಅಷ್ಟೇ ಫ್ರೆಂಡ್ಸ್, ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಬೇಕು. ಇಲ್ಲ ಅಂದರೆ ಒಂದೇ ಸಲ ನಾವು ಒಂದು ಕಪ್ ವಾಟರ್ ಹಾಕ್ಬಿಟ್ರೆ ಬೋಂಡ ಥರ ಬಜ್ಜಿ ಥರ ಹಿಟ್ಟಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳಿ. ನಾನು ಯಾವ ರೀತಿಯಲ್ಲಿ ಕಲಿಸಿದ್ದೀನೋ ಹಾಗೆ ಕಲಿಸಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ ಪಕೋಡ. ಓಕೆ, ಇವಾಗ ಡೀಪ್ ಫ್ರೈ ಆಗೋದಕ್ಕೆ ನಾನು ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಬಿಟ್ಟಿದ್ದೀನಿ, ಗೋಲ್ಡ್ ವಿನ್ನರ್ ನಾವು ಉಪಯೋಗಿಸೋದು. ಸೊ ನೀವು ಯಾವುದು ಎಣ್ಣೆ ಉಪಯೋಗಿಸ್ತೀರೋ ಅದನ್ನೇ ಹಾಕಿ ನೋಡಿ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಒಂದ್ಸಲ ಒಂಚೂರು ಹಾಕ್ಬಿಟ್ಟು ನೋಡಿ, ಎಣ್ಣೆ ಬಿಸಿ ಆದಮೇಲೆ ನೀವು ಇದನ್ನು ಹಾಕಬೇಕು. ನೋಡ್ತಿದ್ದೀರಲ್ಲ ಹೇಗೆ ಬಿಡಿ ಬಿಡಿ ಮಾಡಿ ನಾನು ಹಾಕ್ತಾ ಇದ್ದೀನಿ, ಒಂದೊಂದೇ ಉಂಡೆ ಮಾಡಿ ಹಾಕ್ತಾ ಇಲ್ಲ, ಹೀಗೆ ಬಿಡಿ ಬಿಡಿಯಾಗಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಈ ಥರನೇ ಆನಿಯನ್ ಪಕೋಡ ಮಾಡಬೇಕಾಗುತ್ತೆ ನಾವು. ಹೀಗೆ ಫುಲ್ ಉಂಡೆ ಉಂಡೆ ಹಾಕಿದ್ರೆ ಅದು ಬೋಂಡ ಥರ ಆಗಿಬಿಡುತ್ತೆ. ಓಕೆ ನೋಡಿ, ಈಗ ಇದು ಒಂದು 3 ಮಿನಿಟ್ಸ್ ಬೇಯಲಿ. ಸೊ ಅದಾದಮೇಲೆ ಅದನ್ನು ತಿರುಗಿಸ್ಕೊಳ್ಳಿ ಒಂದು ಸೈಡು. ನೋಡಿ, ನಾನು ಆಗಲೇ ಒಂದು ಸೈಡ್ ತಿರುಗಿಸಿದ್ದೀನಿ. ಈಗ ನೋಡಿ ಈ ಥರ ಬೇಯುತ್ತೆ. ಆದರೆ ಸ್ಟೌವ್ನ ಫ್ರೆಂಡ್ಸ್ ಆದಷ್ಟು ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡಿ, ಯಾಕೆ ಅಂದರೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಫುಲ್ ಲೋ ಫ್ಲೇಮಲ್ಲೇ ನೀವು ಇಟ್ಕೋಬೇಕು. ಎಣ್ಣೆ ಕಾಯೋವರೆಗೂ ಬೇಕಿದ್ರೆ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ, ಅದಾದಮೇಲೆ ಇದನ್ನು ಹಾಕಬೇಕಾದ್ರೆಲ್ಲ ನೀವು ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ಇಲ್ಲ ಅಂದರೆ ಬೇಗ ಸೀದೋಗ್ಬಿಡುತ್ತೆ. ಸೊ ಈಗ ಒಂದು ಸೈಡೆ ಬೆಂದಿತ್ತು, ಮತ್ತೆ ನಾನು ಅದನ್ನೇ ನೆಕ್ಸ್ಟ್ ಇನ್ನೊಂದು ಸೈಡು ತಿರುಗಿಸ್ತಾ ಇದ್ದೀನಿ. ಸೊ ಒಂದು 2-3 ಮಿನಿಟ್ಸ್ ಬಿಟ್ಟು ಬಿಟ್ಟು ಹಾಗೆ ಮಾಡಿ, ಸೊ ಎರಡೂ ಸೈಡು ಮೀಡಿಯಮ್ ಆಗಿ ಬೇಯಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ನಾವು ಯಾವುದನ್ನೇ ಬೇಯಿಸಿದ್ರು ಹಾಗೆಯೇ. ಓಕೆ ನೋಡಿ ಫ್ರೆಂಡ್ಸ್, ಇವಾಗ ಆನಿಯನ್ ಪಕೋಡ ರೆಡಿಯಾಗಿದೆ. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳಿಗೆ ಮಾಡಿಕೊಡಿ, ಅದು ತುಂಬ ಟೇಸ್ಟಿಯಾಗಿ ಇರುತ್ತೆ. ನೀವೆಲ್ಲರೂ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಇದನ್ನು. ಓಕೆ ಫ್ರೆಂಡ್ಸ್, ನೀವು ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಫ್ರೆಂಡ್ಸ್. ಓಕೆ, ನಾನು ಇವತ್ತಿನ ವ್ಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ, ಮತ್ತೆ ಮೀಟ್ ಮಾಡ್ತೀನಿ ಅನದರ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು.